ನಮಸ್ಕಾರ. ಮಳೆಗಾಲದಲ್ಲಿ ಉಪಯೋಗಿಸಬೇಕಾದ ಆಹಾರಗಳನ್ನು ಹೇಳುವಾಗ ನಾನು ನುಗ್ಗೆ ಸೊಪ್ಪಿನ ಪಲ್ಯ ಅಂತ ಹೇಳಿದ್ದೆ. ಇಂದು ನುಗ್ಗೆಯ ಗುಣಗಳು, ಅದರ ವಿಶೇಷತೆಗಳು, ಅದು ಯಾವ್ಯಾವ ರೋಗಗಳಲ್ಲಿ ಅನುಕೂಲಕರ, ಜೊತೆಗೆ ಅದಕ್ಕೇನಾದರೂ ಸೈಡ್ ಎಫೆಕ್ಟ್ಸ್ ಇದೆಯಾ ಅಥವಾ ಅದನ್ನು ಬಳಕೆ ಮಾಡಿದಾಗ ಸಮಸ್ಯೆಗಳಾಗೋದಿದೆಯಾ ಅನ್ನೋದನ್ನು ಇವತ್ತು ತಿಳ್ಕೊಳ್ಳುವ. ಒಟ್ಟಿನಲ್ಲಿ ನುಗ್ಗೆಯ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಇಂದು ನಾವು ತಿಳ್ಕೊಳ್ಳೋಣ. ನಾವು ಬಹಳಷ್ಟು ಬಾರಿ ಕೈಯಲ್ಲಿ ಬೆಣ್ಣೆಯನ್ನು ಇಟ್ಟುಕೊಂಡು ತುಪ್ಪಕ್ಕೆ ಹುಡುಕ್ತಾ ಇರ್ತೇವೆ. ಅದೇ ಥರ ಯಾವ್ಯಾವ ವಿದೇಶಿ ಹಣ್ಣುಗಳಲ್ಲಿ ಅಥವಾ ಹೊರಗಿನಿಂದ ಬರುವ ತರಕಾರಿಗಳಲ್ಲಿ ಎಷ್ಟೆಷ್ಟು ನ್ಯೂಟ್ರಿಯೆಂಟ್ಸ್ ಇದೆ, ಯಾವ ಯಾವುದಕ್ಕೆ ಒಳ್ಳೆಯದು ಅಂತ ಯೋಚನೆ ಮಾಡ್ತಾ ಇರ್ತೇವೆ. ತುಂಬ ಕಾಸ್ಟ್ಲಿ ಆಗಿದ್ದರೂ ಕೂಡ ಕಿವಿ ಫ್ರೂಟ್ಸ್ ತಿನ್ನಬೇಕು ಅನಿಸುತ್ತೆ. ಆದರೆ ನಮ್ಮ ಮನೆ ಹತ್ತಿರ ಇರುವಂಥ ನೇರಳೆ ಹಣ್ಣು ತಿನ್ನಬೇಕು ಅಂತ ಅನಿಸೋದಿಲ್ಲ. ಆದರೆ ಅದಕ್ಕಿಂತ ಹೆಚ್ಚು ನ್ಯೂಟ್ರಿಯೆಂಟ್ಸ್ ನಮಗೆ ನೇರಳೆ ಹಣ್ಣಿನ ಸಿಗತ್ತೆ ಅಂತ ಗೊತ್ತಿಲ್ಲ. ಹಾಗೆ ನುಗ್ಗೆ ಸೊಪ್ಪು ಕೂಡ ಅತ್ಯಂತ ದೊಡ್ಡ ಪ್ರಮಾಣದಲ್ಲಿ ಔಷಧಿ ಗುಣಗಳನ್ನು ಹೊಂದಿರುವಂಥ, ನ್ಯೂಟ್ರಿಷನ್ ವ್ಯಾಲ್ಯೂ ಇರುವಂಥ ಹಸಿರು ಆಹಾರ. ಇದರಲ್ಲಿ ವೈಟಮಿನ್ ಎ, ಬಿ1, ಬಿ2, ಬಿ3, ಸಿ, ಕ್ಯಾಲ್ಶಿಯಂ, ಕಾಪರ್, ಫ್ಯಾಟ್, ಐರನ್, ಮ್ಯಾಗ್ನೀಷಿಯಂ, ಫಾಸ್ಫರಸ್, ಪೊಟ್ಯಾಷಿಯಂ, ಪ್ರೋಟೀನ್, ಜಿಂಕ್, ಹೀಗೆ ಹಲವಾರು ರೀತಿಯ ವಿಟಮಿನ್ಸ್ ಮತ್ತು ಮಿನರಲ್ಸ್ ಇವೆ. ಇಂಥ ಗಿಡಮೂಲಿಕೆಗಳಲ್ಲಿ ಇರುವಂಥ ಸಾರವನ್ನು ಎಕ್ಸ್ಪೋರ್ಟ್ ಮಾಡುವಂಥ ಕಂಪನಿಯ ಒಬ್ಬರು ನನಗೆ ಹೇಳ್ತಾ ಇದ್ರು. ಏನು ಅಂದರೆ, ವಿದೇಶಗಳಲ್ಲಿ ಹೇಗೆ ಕೇಳ್ತಾರಂತೆ ಅಂದರೆ, ನುಗ್ಗೆಯ ಸೊಪ್ಪಿನ ಪೌಡರ್ನ ನಮಗೆ ಎಷ್ಟು ಬೇಕಾದರೂ ಕಳಿಸ್ಕೊಡಿ, ನಾವು ತಗೊಳ್ತೇವೆ ಅಂತ. ಸ್ವಲ್ಪ ಪ್ರಮಾಣದಲ್ಲಿ ಕೆಲವೇ ಕೆಜಿಗಳ ಲೆಕ್ಕದಲ್ಲಿ ನೀವು ಕಳಿಸ್ಕೊಟ್ರು ನಾವು ತಗೊಳ್ತೇವೆ, ಅಥವಾ ನೀವು ಟನ್ ಗಟ್ಟಲೆ ಕಳಿಸ್ಕೊಟ್ರು ನಾವು ತಗೊಳ್ತೇವೆ. ನಮಗೆ ಅದು ಅಷ್ಟು ಇಂಪಾರ್ಟೆಂಟ್ ಅನ್ನೋದು ಅರ್ಥ ಆಗಿದೆ. ಅದರ ಮೇಲೆ ಸಿಕ್ಕಾಪಟ್ಟೆ ಸ್ಟಡೀಸ್ ಆಗಿದೆ. ಇದು ಎಲ್ಲ ರೀತಿಯಲ್ಲೂ ಇವತ್ತಿನ ಲೈಫ್ ಸ್ಟೈಲ್ಗೆ ಅನುಕೂಲಕರ ಆಗಿರುವಂಥ ಔಷಧ ಅಂತ ನಮಗೆ ಗೊತ್ತಾಗಿದೆ ಅಂತ ಅವ್ರು ಕೇಳ್ತಾರಂತೆ. ನಮ್ಮ ಮನೆಯ ಮುಂದೇನೆ ಇದು ಬೆಳ್ಕೊಂಡಿರುತ್ತೆ. ಆದರೆ ನುಗ್ಗೆಕಾಯಿಯನ್ನು ಮಾತ್ರ ನಾವು ತಂದು ಸಾಂಬಾರು ಮಾಡ್ತೇವೆ, ನುಗ್ಗೆ ಸೊಪ್ಪನ್ನು ಮಂಗ ತಿಂದುಕೊಂಡು ಹೋಗಿ ನಮ್ಮನ್ನು ಮಂಗ ಮಾಡ್ತದೆ. ಈಗ ಇದರಿಂದ ಏನೇನು ಪ್ರಯೋಜನಗಳಾಗ್ತವೆ, ಯಾವ್ಯಾವ ಸಮಸ್ಯೆಗಳಲ್ಲಿ ಇದು ಅನುಕೂಲಕರ ಅನ್ನೋದನ್ನು ತಿಳ್ಕೊಳ್ತಾ ಹೋಗುವ. ಮೊದಲನೇದಾಗಿ, ಇದು ಫ್ಯಾಟ್ ಮೆಟಬಲಿಸಮ್ ಚೆನ್ನಾಗಿ ಆಗೋ ಹಾಗೆ ಮಾಡುತ್ತೆ, ಹಾಗಾಗಿ ಒಬೆಸಿಟಿಯಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ನಮಗೆ ಆಲಸ್ಯ ಕಡಿಮೆ ಆಗುತ್ತೆ. ಇದನ್ನು ಆವಾಗವಾಗ ಬಳಕೆ ಮಾಡೋದ್ರಿಂದ ಸೆಕ್ಷುವಲ್ ಡೆಬಿಲಿಟಿ ಅಂದರೆ ಲೈಂಗಿಕ ದೌರ್ಬಲ್ಯ ಕಡಿಮೆ ಆಗುತ್ತೆ. ಬಿ ಪಿಯಲ್ಲಿ ಕೂಡ ಇದು ತುಂಬ ಹೆಲ್ಪ್ ಆಗುತ್ತೆ ಅನ್ನೋದನ್ನು ಇತ್ತೀಚಿನ ಸಂಶೋಧನೆಗಳು ಹೇಳ್ತವೆ. ಕಣ್ಣಿನ ಸಮಸ್ಯೆಗಳಲ್ಲಿ ತುಂಬ ಹೆಲ್ಪ್ ಆಗುತ್ತೆ. ಕಣ್ಣಿಗೆ ಇನ್ಫೆಕ್ಷನ್ ಆದಾಗ ಇದರ ಎಲೆಗಳ ಪೇಸ್ಟ್ ಮಾಡಿ ಇದನ್ನು ಕಣ್ಣಿನ ಮೇಲೆ ಅಪ್ಲೈ ಮಾಡಿಕೊಳ್ಬೋದು. ನುಗ್ಗೆ ಸೊಪ್ಪನ್ನು ನಿಯಮಿತವಾಗಿ ಬಳಕೆ ಮಾಡೋದ್ರಿಂದ ನಮ್ಮ ದೇಹದಲ್ಲಿರುವ ಬಹುತೇಕ ಎಲ್ಲ ನೋವುಗಳು ಕಡಿಮೆ ಆಗ್ತವೆ. ಯಾಕೆಂದರೆ ಇದರಲ್ಲಿ ಆ್ಯಂಟಿ ಇನ್ಫ್ಲಮೇಟರಿ ಪ್ರಾಪರ್ಟೀಸ್ ತುಂಬ ಚೆನ್ನಾಗಿದೆ. ಇದಕ್ಕೆ ರಕ್ತ ಶುದ್ಧಿ ಮಾಡುವ ಗುಣ ಇದೆ. ಹಾಗಾಗಿ ಇದು ಮೊಡವೆಗಳಿಗೆ, ಮುಖದ ಮೇಲಿನ ಕಪ್ಪು ಕಲೆಗಳನ್ನು ಕಡಿಮೆ ಮಾಡಲಿಕ್ಕೆ ತುಂಬ ಹೆಲ್ಪ್ ಆಗುತ್ತೆ. ಕೇವಲ ಹೊಟ್ಟೆಗೆ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಇದನ್ನು ಪೇಸ್ಟ್ ಮಾಡಿ ಅದಕ್ಕೆ ನಿಂಬೆ ರಸವನ್ನು ಹಾಕಿ ಆ ಪೇಸ್ಟನ್ನು ಫೇಸ್ ಪ್ಯಾಕ್ ಥರ ಅಪ್ಲೈ ಮಾಡಿಕೊಂಡ್ರೆ ಆ ಎಲ್ಲ ಸಮಸ್ಯೆಗಳು ಕಡಿಮೆ ಆಗ್ತವೆ. ಆವಾಗವಾಗ ಇದನ್ನು ಅಡುಗೆಯಲ್ಲಿ ಬಳಕೆ ಮಾಡೋದ್ರಿಂದ, ಎಸ್ಪೆಷಲಿ ನುಗ್ಗೆ ಸೊಪ್ಪನ್ನು ಬಳಕೆ ಮಾಡೋದ್ರಿಂದ ಜೀರ್ಣಶಕ್ತಿ ಹೆಚ್ಚಾಗತ್ತೆ, ದೇಹದಲ್ಲಿ ಅನವಶ್ಯಕವಾಗಿ ಇರುವಂಥ ಕೊಬ್ಬು ಅಥವಾ ಫ್ಯಾಟ್ ಕಡಿಮೆ ಆಗಲಿಕ್ಕೆ ಅನುಕೂಲ ಆಗುತ್ತೆ. ಸಿಹಿ ಪದಾರ್ಥಗಳನ್ನು ಹೆಚ್ಚು ಸೇವನೆ ಮಾಡಿರೋ ದಿನಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಕೆ ಮಾಡಿದರೆ ತುಂಬ ಹೆಲ್ಪ್ ಆಗುತ್ತೆ. ಆ ಸಿಹಿ ಪದಾರ್ಥಗಳ ಸೇವನೆಯಿಂದ ಆಗಬಹುದಾದಂಥ ಕೆಲವು ಕೆಟ್ಟ ಎಫೆಕ್ಟ್ಗಳು ಆಗದೇ ಇರೋ ಹಾಗೆ ಇದು ತಡೀತದೆ. ಇದನ್ನು ಆವಾಗವಾಗ ಸೇವನೆ ಮಾಡೋದ್ರಿಂದ ಹಾರ್ಟಿಗೆ ಶಕ್ತಿ ಬರುತ್ತೆ, ಕಣ್ಣಿನ ಶಕ್ತಿ ಹೆಚ್ಚಾಗುತ್ತೆ, ಕಫ ಮತ್ತು ವಾತಗಳ ಸಮಸ್ಯೆಗಳು ಕಡಿಮೆ ಆಗ್ತವೆ, ದೇಹದಲ್ಲಿ ಪದೇ ಪದೇ ಕಜ್ಜಿಗಳೇಳೋದು, ಬೊಕ್ಕೆಗಳೇಳೋದು ಇಂಥ ಸಮಸ್ಯೆಗಳು ಕಡಿಮೆ ಆಗ್ತವೆ. ಕ್ರಿಮಿ ಸಮಸ್ಯೆ ಇರುವವರಿಗಂತೂ ಇದು ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ದೇಹದಲ್ಲಿರುವಂಥ ವಿಷ ಅಂಶವನ್ನು ಕಡಿಮೆ ಮಾಡುವಂಥ ಡಿಟಾಕ್ಸಿಫೈಯಿಂಗ್ ಕೆಪ್ಯಾಸಿಟಿ ತುಂಬ ದೊಡ್ಡ ಪ್ರಮಾಣದಲ್ಲಿ ನುಗ್ಗೆ ಸೊಪ್ಪಿಗಿದೆ. ಇಷ್ಟೆಲ್ಲ ಅದ್ಭುತ ಗುಣಗಳಿರೋದ್ರಿಂದ ಇದರ ಕಾಯಿಯ ಜೊತೆಗೆ ಎಲೆಗಳನ್ನು ಕೂಡ ನಮ್ಮ ಅಡುಗೆಯಲ್ಲಿ ಬಳಕೆ ಮಾಡಬೇಕು. ಚಟ್ನಿಯಾಗಿ, ಸಾಂಬಾರು ಮಾಡಿಕೊಂಡು, ಪಲ್ಯ ಮಾಡಿಕೊಂಡು ಅಥವಾ ದೋಸೆ ಮಾಡುವಾಗ ಅದರ ಎಲೆಗಳನ್ನು ಹಾಕ್ಬೋದು. ಈ ಎಲ್ಲ ರೀತಿಯಲ್ಲಿ ಅದನ್ನು ಅಡುಗೆಯಲ್ಲಿ ಬಳಕೆ ಮಾಡಬೇಕು. ಅದರಿಂದ ನಮ್ಮ ಇಡೀ ದೇಹದ ಆರೋಗ್ಯವನ್ನು ಖಂಡಿತ ಹೆಚ್ಚಿಸ್ಕೊಳ್ಬಹುದು. ಆದರೆ ಅತಿಯಾದರೆ ಅಮೃತೂ ವಿಷ. ಹಾಗಾಗಿ ಇದರ ಗುಣಗಳನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಬೇಕು. ಇದಕ್ಕೆ ಉಷ್ಣ ಗುಣ ಇದೆ, ಹಾಗಾಗಿ ಇದನ್ನು ಬಳಕೆ ಮಾಡುವಾಗ ನಿಮ್ಮ ದೇಹದ ಪ್ರಕೃತಿಯನ್ನು ತಿಳ್ಕೊಳ್ಬೇಕು. ನಿಮಗೆ ತುಂಬ ಬೇಗ ಉಷ್ಣ ಆಗತ್ತೆ, ನಿಮ್ಮಲ್ಲಿ ಉಷ್ಣದಿಂದ ಆಗುವಂಥ ಸಮಸ್ಯೆಗಳಿವೆ ಅಂತಾದರೆ ಇದರ ಬಳಕೆಯನ್ನು ಕಡಿಮೆ ಮಾಡಬೇಕು. ಬಳಕೆ ಮಾಡಲೇಬಾರದು ಅಂತ ಖಂಡಿತ ಇಲ್ಲ, ಆದರೆ ಕಡಿಮೆ ಮಾಡಬೇಕು. ಎಸ್ಪೆಷಲಿ ಮಳೆಗಾಲದಲ್ಲಿ ವಾರಕ್ಕೆ ಒಮ್ಮೆಯಾದರೂ ಇದನ್ನು ನಾವು ಬಳಕೆ ಮಾಡಬಹುದು. ಗರ್ಭಿಣಿಯರು,
ತುಂಬಾ ಒಣ ದೇಹ ಇರುವಂಥವರು, ತುಂಬಾ ಕ್ರಶ ದೇಹ ಇರುವಂಥವರು, ದೇಹದಲ್ಲಿ ಉರಿ ಅಥವಾ ಎಲ್ಲೋ ಬಿಸಿ ಬಿಸಿ ಆಗುವಂಥ ಫೀಲಿಂಗ್ ಆಗ್ತಾ ಇದ್ದರೆ ಪೀರಿಯಡ್ಸ್ ಟೈಮಲ್ಲಿ ಸಿವಿಯರ್ ಎಸಿಡಿಟಿ ಇರುವವರು ಇದನ್ನು ಬಳಸೋದು ಬೇಡ. ಇಷ್ಟೆಲ್ಲ ವಿಷಯಗಳನ್ನು ನಾವು ಫ್ರೆಶ್ ನುಗ್ಗೆ ಎಲೆಗಳ ಬಗ್ಗೆ ತಿಳ್ಕೊಂಡಾಯಿತು. ಈಗ ಒಂದು ವೇಳೆ ನಮಗೆ ಫ್ರೆಶ್ ನುಗ್ಗೆ ಎಲೆ ಸಿಗೋದಿಲ್ಲ, ನಾವು ಸಿಟಿಯಲ್ಲಿದ್ದೇವೆ, ನಾವು ನುಗ್ಗೆ ಎಲೆಗಳನ್ನು ಒಣಗಿಸಿ ಇಟ್ಟುಕೊಂಡು ಅದರ ಪೌಡರನ್ನು ಬಳಕೆ ಮಾಡಿದರೆ ನಮ್ಮ ಹೆಲ್ತ್ಗೆ ಉಪಯೋಗ ಆಗತ್ತಾ ಅಂತ ನೀವು ಕೇಳಿದರೆ ಖಂಡಿತ ಆಗತ್ತೆ. ಬೇರೆ ಎಲ್ಲ ನ್ಯೂಟ್ರಿಯೆಂಟ್ಸ್ ಸಿಗತ್ತೆ, ಆದರೆ ವಿಟಮಿನ್ ಸಿ ಮಾತ್ರ ನಮಗೆ ಒಣಗಿದ ಎಲೆಗಳಲ್ಲಿ ಅಷ್ಟಾಗಿ ಸಿಗೋದಿಲ್ಲ. ಇದರ ಬಳಕೆಯ ಪ್ರಮಾಣ ಮಾತ್ರ ನೆನಪಿಟ್ಕೊಳ್ಬೇಕು. ಯಾವುದೇ ಕಾರಣಕ್ಕೂ ದಿನಕ್ಕೆ 5 ಗ್ರಾಮ್ಗಿಂತ ಹೆಚ್ಚು ಇದರ ಎಲೆಗಳ ಪುಡಿಗಳನ್ನು ನಾವು ಬಳಕೆ ಮಾಡಬಾರ್ದು. ಮಳೆಗಾಲದಲ್ಲಿ ಒಂದು ದಿನದಲ್ಲಿ 3 ರಿಂದ 5 ಗ್ರಾಮ್ ಆಗುವಷ್ಟು ಎಲೆಗಳನ್ನು ಉಪಯೋಗಿಸಬಹುದು. ಉಳಿದ ಸಮಯದಲ್ಲಿ ವಾರಕ್ಕೆ 1 ಅಥವಾ 2 ದಿವಸಕ್ಕೆ ಒಂದ್ಸಲ ಮಾತ್ರ ಊಟಕ್ಕಿಂತ 10-15 ನಿಮಿಷಗಳ ಮೊದಲು ಬಿಸಿ ನೀರಿಗೆ ಹಾಕಿಕೊಂಡು ಅಥವಾ ಜೇನುತುಪ್ಪ ಜೊತೆಗೆ ತೆಗೆದುಕೊಳ್ಳಬಹುದು. ಮುಂದಿನ ಎಪಿಸೋಡ್ನಲ್ಲಿ ಔಷಧಿ ಗುಣ ಇರುವಂಥ ನಮ್ಮ ಹತ್ತಿರದ ಇನ್ನೊಂದು ಸಸ್ಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಧನ್ಯವಾದ. ಹಾಗಾಗಿ ಇಂದು ಸ್ವತಃ ನಾವು ಆಯುರ್ವೇದ ವೈದ್ಯರುಗಳು ನಮ್ಮ ಮನೆಗಳಲ್ಲಿ ತಗೊಳ್ಳೋ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡುವಂಥ ಎಸ್ಪೆಷಲಿ ವೈರಸ್ ನಿರೋಧಕವಾಗಿರುವಂಥ ಕಷಾಯ ಮಾಡೋದು ಹೇಗೆ ಅನ್ನೋದನ್ನು ಹೇಳ್ತೇನೆ.